ರೈತರು ಸಮೃದ್ಧಿಯಾಗಿ ಬೆಳೆ ಬೆಳೆಯಲು ಕೆರೆ ತುಂಬಾ ಅವಶ್ಯಕವಾಗಿದೆ. ಕೆರೆಯಿಂದ ಅಂತರ್ಜಾಲ ಕೂಡ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಇದೀಗ ಕಲಬುರಗಿ ತಾಲೂಕಿನ ಜಂಬಗಾ ಬಿ ಗ್ರಾಮದಲ್ಲಿ ಕೆರೆ ಹೂಳೆತ್ತುವ ಕಾರ್ಯಕ್ಕೆ ಅದ್ಧೂರಿ ಚಾಲನೆ ದೊರೆತಿದ್ದು ಕಾಮಗಾರಿ ಭರದಿಂದ ಸಾಗಿದೆ. ಸಾಮಾಜಿಕ ಧಾರ್ಮಿಕ ಹಾಗೂ ಆರ್ಥಿಕ ಸಹಕಾರದ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೇಶಾದ್ಯಂತ ಹೆಸರು ಪಡೆದಿದೆ. ಇದರ ಜೊತೆಗೆ ಶಾಶ್ವತ ಕಾಮಗಾರಿಯಾದ ಕೆರೆ ಹೂಳೆತ್ತುವ ಕಾರ್ಯ ನಿರಂತರವಾಗಿ ನಡೆಸುತ್ತಿದ್ದು ಕಲಬುರಗಿಯಲ್ಲಿಯೂ ಧರ್ಮಸ್ಥಳ ಸಂಘ ರೈತರ ನೆರವಾಗುವ ಮೂಲಕ ಗಮನ ಸೆಳೆದಿದೆ. ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ 501ನೇ ಕೆರೆಯ ಹೂಳೆತ್ತುವ ಕಾಮಗಾರಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ಕಲಬುರಗಿ ತಾಲೂಕಿನ ಜಂಬಗಾ ಬಿ ಗ್ರಾಮದಲ್ಲಿ ಧರ್ಮಸ್ಥಳ ಸಂಘ ಹಾಗೂ ರೈತರು ಒಟ್ಟಾಗಿ ಕೆರೆ ಹೂಳೆತ್ತುವ ಕಾರ್ಯಕ್ಕೆ ಚಾಲನೆ ನೀಡಿದ್ದಾರೆ. 2 ಎಕರೆ ವಿಸ್ತೀರ್ಣದಲ್ಲಿ ಕೆರೆ ಪುನರ್ ನಿರ್ಮಾಣವಾಗುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಕೆರೆ ಪೂರ್ಣಗೊಂಡರೆ ಗ್ರಾಮದಲ್ಲಿ 400 ಕುಟುಂಬಗಳಿಗೆ ನೆರವಾಗಲಿದೆ. ಈ ಕೆರೆಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 5 ಲಕ್ಷ ಅನುದಾನ ಮಂಜೂರಾಗಿದ್ದು ರೈತರು 4 ಲಕ್ಷ ಕೆರೆ ನಿರ್ಮಾಣಕ್ಕೆ ನೆರವಾಗಿದ್ದಾರೆ. ಒಟ್ಟು 9 ಲಕ್ಷ ಯೋಜನೆ ಇದಾಗಿದೆ. ಶ್ರೀ ದರ್ಬಿ ಕಲೆಕ್ಷನ್ ಕಲಬುರಗಿಯ ಅತ್ಯಂತ ಪ್ರಸಿದ್ಧ ಬಟ್ಟೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ಕಾಂಚೀವರಂ, ಧರ್ಮಾವರಂ, ಬನಾರಸ್ ಮದುವೆ ರೇಷ್ಮೆ ಸೀರೆಗಳು, ರೇಮಂಡ್ ಲೆನಿನ್ ಕ್ಲಬ್ ನಂತಹ ಪ್ರಖ್ಯಾತ ಬ್ರ್ಯಾಂಡ್ಗಳ ಸೂಟಿಂಗ್ ಶರ್ಟಿಂಗ್. ಭೇಟಿ ಕೊಡಿ ಶ್ರೀ ದರ್ಬಿ ಕಲೆಕ್ಷನ್, ನಂಬರ್ 42 ಸೂಪರ್ ಮಾರ್ಕೆಟ್, ಕಲಬುರಗಿ. Thank you.
ಈ ವೇಳೆ ಮಾತನಾಡಿದ ಕೆರೆ ಸಮಿತಿ ಅಧ್ಯಕ್ಷ ಷಣ್ಬಸಪ್ಪ ಪಿ ಮಾಲಿ ಪಾಟೀಲ್ ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕೆರೆ ಹೂಳೆತ್ತುವ ಪುಣ್ಯದ ಕೆಲಸ ಮಾಡುತ್ತಿದ್ದು, ಕೆಲಸ ಆದ ಮೇಲೆ ಹೇಮವತಿ ಕ್ಯಾನಲ್ ಮೂಲಕ ಕೆರೆಗೆ ನೀರು ಹರಿಸುವ ಪ್ರಯತ್ನ ಮಾಡಲಾಗುವುದು. ಇದರಿಂದ ಈ ಭಾಗದ ಸುಮಾರು 4 ಗ್ರಾಮಗಳ ಕೃಷಿ ಜಮೀನಿಗೆ ಮತ್ತು ಪಶು ಪಕ್ಷಿಗಳಿಗೆ ಅನುಕೂಲವಾಗುತ್ತದೆ. ಅಲ್ಲದೆ ಅಂತರ್ಜಲ ಹೆಚ್ಚಳವಾಗಲಿದೆ. ಇದಕ್ಕೆ ಸಮಿತಿಯವರು ಮತ್ತು ಊರಿನವರ ಸಹಕಾರ ಅಗತ್ಯವಾಗಿದ್ದು, ಎಲ್ಲರ ಸಹಕಾರದೊಂದಿಗೆ ಕೆರೆಯನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವುದಾಗಿ ಅಭಿಪ್ರಾಯಪಟ್ಟರು. 2.5 ಕಿಲೋಮೀಟರ್ ಎಲ್ಲ ರೈತರ ಬಾವಿ ಮತ್ತು ಬೋರ್ವೆಲ್ ಕೊಳವೆ ಬಾವಿ ಮತ್ತು ಓಪನ್ ವೆಲ್ ಎಲ್ಲ ರಿಚಾರ್ಜ್ ಆಗುವಂಥ ಒಂದು ಸದುದ್ದೇಶದಿಂದ ನಮ್ಮ ಕ್ಷೇತ್ರ ಧರ್ಮಸ್ಥಳದ ಜಿಲ್ಲಾ ನಿರ್ದೇಶಕರಾದಂಥ ಶ್ರೀ ಸತೀಶ್ ಸುವರ್ಣ ಅವರು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಸುಮಾರು ನಮ್ಮ ಈ ಕರ್ನಾಟಕದ ಕೈನೆಟಿಕ್ ಗ್ರೀನ್ ಝೂಮ್ ಮತ್ತು ಜಿಂಕ್ ಎಲೆಕ್ಟ್ರಿಕ್ ಟೂ ವೀಲರ್ಗಳು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿಲ್ಲ. ಗಂಟೆಗೆ 40 ಕಿಲೋಮೀಟರ್ ವೇಗ ಇದೀಗ ಬಂದಿದೆ. ಗಂಟೆಗೆ 60 ಕಿಲೋಮೀಟರ್ ವೇಗದ ಜಿಂಕ್ HSS ಅತಿ ವೇಗ ಮತ್ತು ದೀರ್ಘ ಚಲನೆ. 3 ಗಂಟೆಗಳ ಪ್ರತಿ ಚಾರ್ಜಿಂಗ್ ನಿಂದ 120 ಕಿಲೋಮೀಟರ್. ಇದಕ್ಕೆ ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಅಗತ್ಯವಿದೆ. ಮಹಿಳೆಯರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಅತ್ಯಂತ ಸೂಕ್ತ. ಟೆಸ್ಟ್ ರೈಡ್ ಮತ್ತು ಬುಕಿಂಗ್ ಆಗಿ ಭೇಟಿ ಕೊಡಿ ಆರ್ತಿ ಎಂಟರ್ಪ್ರೈಸಸ್, ಟಿವಿ ಸ್ಟೇಷನ್ ಹತ್ತಿರ, ಹುಮ್ನಾಬಾದ್ ರೋಡ್, ಕಲಬುರ್ಗಿ. ಅಂತ ಸುಮಾರು 501 ಕೆರೆಯನ್ನು ಈ ನಮ್ಮ ಜಮ್ಗಾ ಗ್ರಾಮ ಆಯ್ಕೆ ಮಾಡಿಕೊಂಡಿರ್ತಾರೆ. ಅದಕ್ಕಾಗಿ ನಾವು ಎಲ್ಲ ಗ್ರಾಮಸ್ಥರು ಅವ್ರಿಗೆ ಚಿರಋಣಿಯಾಗಿರುತ್ತೇವೆ ಎಂದು ಹೇಳಿ ನನ್ನ 2 ಮಾತುಗಳನ್ನು. ಸುಮಾರು 2 ಎಕರೆಯಲ್ಲಿ ವಿಸ್ತೀರ್ಣದಲ್ಲಿ ಆಳ ಅಂದರೆ 20-25 ಫೀಟ್ ಆಳವಾಗಿದೆ. ಇದಕ್ಕೆ ನೀರು ಎಲ್ಲಿಂದ ತುಂಬ್ತಾರೆ? ನೀರು ಸುಮಾರು 1 ಕಿಲೋಮೀಟ್ರ್ ಅಂತರದಲ್ಲಿ ನೀರನ್ನು, ಮಳೆ ಹರಿದ ನೀರನ್ನು ಈ ಕೆರೆಗೆ ಬರ್ಕಂಥ ವ್ಯವಸ್ಥೆ ಇದೆ. ಬೇರೆ ಪೈಪ್ಲೈನಿಂದ ಏನು ವ್ಯವಸ್ಥೆ? ಪೈಪ್ಲೈನ್ ಮಳೆ ನೀರಿನಿಂದ ಬರೋಂಥ ವ್ಯವಸ್ಥೆಯನ್ನು ಈ ಮೊದಲ ಹಳಿಕೆರೆ ಇತ್ತು. ಹಳಿಕೆರೆ ಆದ್ರೆ ಸ್ವಲ್ಪ ಇತ್ತು. ಇವತ್ತೇನದಪ್ಪ ಅಂದ್ರೆ ಅವರು ಅಗಲವಾಗಿ ಈ ನಮ್ಮ ಜಮ್ಗಾ ಗ್ರಾಮಕ್ಕೆ ಎಲ್ಲ ರೀತಿಯಿಂದ ಸೌಲಭ್ಯ ಮಾಡ್ರಿ ಅಂತ ಹೇಳ ಬಯಸುತ್ತೇನೆ. ಹೂಳು ತುಂಬಿದ್ದು ಹೂಳು ತುಗಿದು ಮತ್ತೆ ನನಕರ ಅಭಿವೃದ್ಧಿ ಮಾಡತ್ತಾರೆ. ವಿಸ್ತೀರ್ಣದಲ್ಲಿ ಜಾಸ್ತಿ ಅಗಲವಾಗಿ ತೊಗೊಂಡಿರ್ತಾರೆ. ಈ ಎಲ್ಲ ಮಾಡಿದ್ದಕ್ಕಾಗಿ ನಾವು ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲ ಈ ಕೆರೆ ಸಮಿತಿ ಪರವಾಗಿ ಪೂಜ್ಯರಾದಂಥ ವೀರೇಂದ್ರ ಹೆಗಡೆಯವರಿಗೂ ಹಾಗೂ ಅವರ ಹೆಸರು ಇನ್ನೊಬ್ಬರು ಹೇಮವತಿ ಅಮ್ಮನವರಿಗೂ ನಾವು ಗ್ರಾಮಸ್ಥರ ಪರ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ನಂತರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನಾ ಕೃಷಿ ಅಧಿಕಾರಿ ವೀರೇಶ್ ಮಾತನಾಡಿದರು. ಇನ್ನು ಬೇಸಿಗೆ ಆರಂಭದ ಹೊತ್ತಲ್ಲಿ ಕೆರೆ ಪುನರ್ ನಿರ್ಮಾಣ ಮಾಡುವುದರಿಂದ ರೈತರ ಜಮೀನಿಗೆ ನೀರು ದೊರಕಿದಂತಾಗ್ತಿದೆ. ಅಂತರ್ಜಲ ಕೂಡ ಹೆಚ್ಚಾಗಿ ಬೋರ್ವೆಲ್ಗಳ ರೀಚಾರ್ಜ್ ಆಗುವುದು, ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿನ ದಾಹ ತೀರಿಸುವುದರಲ್ಲಿ ನೆರವಾಗುತ್ತದೆ. ಧರ್ಮಸ್ಥಳದಿಂದ 5 ಲಕ್ಷ ರೂಪಾಯಿ ಅನುದಾನವನ್ನು ಮಂಜೂರಾತಿ ಮಾಡಿರುತ್ತಾರೆ. ಅದೇ ರೀತಿಯಾಗಿ ಈ ಗ್ರಾಮಸ್ಥರ ಪಾಲು ಅಂದರೆ ಹೂಳನ್ನು ತೆಗೆದುಕೊಂಡು ಗ್ರಾಮಸ್ಥರು ಮತ್ತು ರೈತರು ತಮ್ಮ ಹೊಲಗಳಿಗೆ ಹಾಕ್ಕೊಳ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಎಸ್ಟಿಮೇಟ್ ನಾವು 4,15,000 ಮಾಡಿದ್ವಿ. ಒಟ್ಟು 9,15,000 ರೂಪಾಯಲ್ಲಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಸುಮಾರು ಇದು 2 ಎಕರೆ ವಿಸ್ತೀರ್ಣ ಉಳ್ಳ ಕೆರೆಯಾಗಿದ್ದು, ಇದು ಇಲ್ಲಿನ ಭಾಗದ ಸುತ್ತಮುತ್ತಲಿನ ರೈತರ
ಜಮೀನುಗಳಿಗೆ ಮತ್ತು ಕೆರೆ ಮತ್ತು ಬೋರ್ವೆಲ್ ಪುನರುಜ್ಜೀವನ ಆಗಲಿಕ್ಕೆ ಅವಕಾಶ ಆಗ್ತದೆ ಮತ್ತು ಇಲ್ಲಿನ ಜಾನುವಾರುಗಳಿಗೂ ಕೂಡ ಈ ನೀರಿನ ಸೌಲಭ್ಯವನ್ನು ಒದಗಿಸಿಕೊಡುವಂಥ ವ್ಯವಸ್ಥೆ ಈ ಕೆರೆಯಿಂದ ಆಗ್ತದೆ ಮತ್ತು ಇಲ್ಲೇ ಗ್ರಾಮ ಹತ್ತಿರ ಇರೋದರಿಂದ ಇಲ್ಲಿ ಭಾಳಷ್ಟು ಜನರಿಗೆ ಮತ್ತು ಜಾನುವಾರುಗಳಿಗೆ ಇದು ಉಪಯುಕ್ತವಾದ ಕೆರೆಯಾಗಿದೆ. ಅದರ ಒಟ್ಟಿಗೆ ಇಲ್ಲಿ ಸಾಯಂಕಾಲ ಟೈಮ್ ಕೂಡ ಈ ಗ್ರಾಮಸ್ಥರು ಇಲ್ಲೇ ಗ್ರಾಮದಿಂದ ಕ್ರಾಸ್ನವರೆಗೆ ಮಧ್ಯದಲ್ಲಿರೋದ್ರಿಂದ ಗ್ರಾಮಸ್ಥರು ಕೂಡ ಇಲ್ಲಿ ವಾಕಿಂಗ್ ಬರುವಂಥ ವ್ಯವಸ್ಥೆ, ಸೀಟ್ ಲೈಟು ಕೂಡುವಂಥ ವ್ಯವಸ್ಥೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಓಡಾಡುವಂಥ ವ್ಯವಸ್ಥೆ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನೆಲ್ಲ ಪರಮ ಪೂಜ್ಯರು ಏನಿದು 1977 ಇದು ಬರಗಾಲದ ಪರಿಸ್ಥಿತಿಯಲ್ಲಿ ನಿರ್ಮಾಣವಾದಂಥ ಗೋಕಟ್ಟೆ ಇದು. ಇದು ನೋಡಿರಿ ಗೋಕಟ್ಟೆ ಇದು. ಈ ಗೋಕಟ್ಟೆ ಏನಾಗಿತ್ತು ಅಂತ ಹೇಳಿದ್ರೆ 1977 ಇದು ಹೂಳನ್ನು ತುಂಬಿಕೊಳ್ತಾ ಬಂದಿತ್ತು. ಸಂಪೂರ್ಣವಾದ ಅಂದರೆ ಏನು ಚೌಕಟ್ಟು ಇರಲಿಲ್ಲ. ಹಾಗಾಗಿ ಪರಮ ಪೂಜ್ಯರು ಈ ಕೆರೆಯನ್ನು ಕೈಗೆತ್ತಿಕೊಂಡು ತದನಂತರದಲ್ಲಿ ಇದು ನಾವು ಈಗ ಅಭಿವೃದ್ಧಿಪಡಿಸ್ಲಿಕ್ಕೆ ಬಂದಿದ್ದೇವೆ. ಈಗ ಒಂದು ಆಕಾರಕ್ಕೆ ಬಂದಿದೆ. ಇಲ್ಲಿನ ಗ್ರಾಮಸ್ಥರೆಲ್ಲ ಭಾಳ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟು ದಿನ ಆಯ್ತು ಕಾಮಗಾರಿ ಸ್ಟಾರ್ಟ್ ಆಗಿ ಮುಗಿಯೋಕ್ಕೆ ಎಷ್ಟು ದಿನ? ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಈ ಕಾಮಗಾರಿ ನಾವು ಫೆಬ್ರವರಿ 2 ಪ್ರಾರಂಭ ಮಾಡಿದ್ದೇವೆ. ಈಗ 12 ದಿನ, ಇವತ್ತು 12ನೇ ದಿನ ಕಾಮಗಾರಿ ಚಾಲ್ತಿಯಲ್ಲಿದ್ದು ಇನ್ನೂ 1 ವಾರಗಳ ಕಾಲ ಈ ಕಾಮಗಾರಿ ಪ್ರಗತಿಯಲ್ಲಿರ್ತದೆ. 1 ವಾರದ ನಂತರ ಕಾಮಗಾರಿ ಮುಕ್ತಾಯ ಆಗ್ತದೆ. ಈಗಾಗಲೇ ಈಗ ಪ್ರಗತಿಯಾಗಿ 80